ಯಡಿಯೂರಪ್ಪ ಸಿಎಂ ಕುರ್ಚಿಯಲ್ಲಿ ಜಾಸ್ತಿ ದಿನ ಇರಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಯತ್ನಾಳ್ ಅವರು ಹೇಳ್ತಾನೆ ಇದ್ರು ಆದರೆ ಇವತ್ತು ನಡೆದಂತ ಘಟನೆಗಳನ್ನು ನೋಡಿದ್ರೆ ಯಾಕೋ ನಿಜ ಆಗ್ತಾ ಇದೆ ಅನ್ಸುತ್ತೆ ಆಪರೇಷನ್ ಕಮಲದ ಹಳೆ ಕೇಸ್ಗಳಿಗೆ ಕೋರ್ಟ್ ಮರು ಜೀವ ಕೊಟ್ಟಿದ್ರೆ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ದೂರು ಸಲ್ಲಿಸಿದ್ದಾರೆ ಯಡಿಯೂರಪ್ಪ ಮತ್ತು ಅವರ ಕುಟುಂಬ ಇವರು ನಡೆಸುತ್ತಿರುವಂತ ಭ್ರಷ್ಟಾಚಾರ ಹಸ್ತಕ್ಷೇಪ ವರ್ಗಾವಣೆ ದಂಧೆ ಯಡಿಯೂರಪ್ಪ ಸರ್ಕಾರ ಬಹಳ ದಿನ ಇರುತ್ತದೆ ಅಂತ ನಂಬಿಕೆ ಇಲ್ಲ ಯಾರಿಗೂ ಇವರಿಬ್ಬರ ಮಾತು ನಿಜ ಆಗ್ತಿದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಕುರ್ಚಿ ಅಲುಗಾಡುತ್ತಿದೆ ಸಿಎಂ ಕುರ್ಚಿಯ ನಾಲ್ಕು ಕಾಲುಗಳಿಗೂ ನಾಲ್ಕು ಕಂಟಕಗಳು ಎದುರಾಗಿದ್ದು ಕುರ್ಚಿ ಯಾವಾಗ ಬೇಕಿದ್ರೂ ಮುರಿದು ಹೋಗಬಹುದು ಕುರ್ಚಿ ಕಂಟಕ 1 ಸಿಡಿ ಕೇಸ್ನಲ್ಲಿ 1+6 ಮಂತ್ರಿಗಳಿಗೆ ಸಂಕಷ್ಟ ಕುರ್ಚಿ ಕಂಟಕ 2 ಆಪರೇಷನ್ ಕಮಲ ಕೇಸ್ಗಳ ತನಿಖೆಗೆ ಕೋರ್ಟ್ ಅಸ್ತು ಕುರ್ಚಿ ಕಂಟಕ 3 ಯತ್ನಾಳ್ ಬೆನ್ನಲ್ಲೇ ವರಿಷ್ಠರಿಗೆ ಈಶ್ವರಪ್ಪ ದೂರು ಕುರ್ಚಿ ಕಂಟಕ 4 ಭಿನ್ನಮತ ಅಭಿವೃದ್ಧಿ ಕುಂಠಿತ ಈ ನಾಲ್ಕು ಕಂಟಕಗಳಲ್ಲಿ ಯಡಿಯೂರಪ್ಪ ಕುರ್ಚಿ ಶೇಕ್ ಆಗ್ತಿದೆ ಸಿಡಿ ಪ್ರಕರಣ ಸೈಡಿಗಿಟ್ಟು ಇವತ್ತು ಯಡಿಯೂರಪ್ಪ ಸರ್ಕಾರಕ್ಕೆ ಎರಡು ಹೊಸ ಕಂಟಕಗಳು ಎದುರಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಎರಡು ಕೇಸ್ನಲ್ಲಿ ಶಾಕ್ ಕೊಟ್ಟಿದ್ರೆ ಇನ್ನೊಂದು ಕಡೆ ಯಡಿಯೂರಪ್ಪನವರ ಪರಮಾಪ್ತರು ಅಂತಿದ್ದ ಸಚಿವ ಕೆಎಸ್ ಈಶ್ವರಪ್ಪ ಯಡಿಯೂರಪ್ಪ ವಿರುದ್ಧವೇ ವರಿಷ್ಠರಿಗೆ ದೂರು ಕೊಟ್ಟಿದ್ದಾರೆ ಆಪರೇಷನ್ ಕಮಲದ ವೇಳೆ ಜೆಡಿಎಸ್ ಶಾಸಕನಿಗೆ 30 ಕೋಟಿ ಆಫರ್ ಕೋಲಾರ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಗೌಡಗೆ 5 ಕೋಟಿ ಕ್ಯಾಶ್ ಕೇಸ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ 5ರಿಗೆ ಸಮನ್ಸ್ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಂ ಸಲ್ಲಿಸಿದ್ದ ದೂರು ಆರೋಪಿ ನಂಬರ್ 1 ಕೆ ಶ್ರೀನಿವಾಸ್ ಗೌಡ ಕೋಲಾರ ಜೆಡಿಎಸ್ ಶಾಸಕ ಆರೋಪಿ ನಂಬರ್ 2 ಹೆಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಆರೋಪಿ ನಂಬರ್ 3 ಡಾಕ್ಟರ್ ಅಶ್ವಥ್ ನಾರಾಯಣ್ ಡಿಸಿಎಂ ಐಟಿಬಿಟಿ ಮತ್ತು ಉನ್ನತ ಶಿಕ್ಷಣ ಸಚಿವರು ಆರೋಪಿ ನಂಬರ್ 4 ಎಸ್ಆರ್ ವಿಶ್ವನಾಥ್ ಬಿಡಿಎ ಅಧ್ಯಕ್ಷ ಯಲಹಂಕ ಬಿಜೆಪಿ ಶಾಸಕ ಆರೋಪಿ ನಂಬರ್ 5 ಸಿಪಿ ಯೋಗೇಶ್ವರ್ ಎಂಎಲ್ಸಿ ಪ್ರವಾಸೋದ್ಯಮ ಸಚಿವರು ಇದೊಂದೇ ಪ್ರಕರಣ ಅಲ್ಲ ಗುರುಮಠಕಲ್ನ ಜೆಡಿಎಸ್ ಶಾಸಕ ನಾಗನಗೌಡ ಕಂದಕೂರ್ಗೂ ಆಪರೇಷನ್ ಕಮಲದ ವೇಳೆ ಖೆಡ್ಡ ತೋಡಿದ್ರು ಆ ಆಡಿಯೋ ಪ್ರಕರಣದ ತನಿಖೆಗೂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಡೆಯಾಜ್ಞೆ ತೆರವು ಮಾಡಿದೆ ಪ್ರಕರಣದ ಇತಿಹಾಸ ನೋಡೋದಾದ್ರೆ ಗುರುಮಠಕಲ್ನ ಜೆಡಿಎಸ್ ಶಾಸಕ ನಾಗನಗೌಡ ಕುಂದಕೂರ್ಗೆ ಆಪರೇಷನ್ ಕಮಲದಡಿ ದಾಳ ಹಾಕಿದ್ರು ಯಡಿಯೂರಪ್ಪನವರೇ ಶಾಸಕರ ಪುತ್ರನ ಕಡೆಯಿಂದ ನೇರವಾಗಿ ಹಣದ ಆಮಿಷ ಒಡ್ಡಿದ್ರು ಅಂದಿನ ಸ್ಪೀಕರ್ ರಮೇಶ್ ಕುಮಾರ್ಗೂ 50 ಕೋಟಿ ಕೊಟ್ಟು ಬುಕ್ ಮಾಡಿದ್ರಂತೆ ಡೀಲ್ ಬಗ್ಗೆ ಮಾತಾಡಿದ್ದ ಆಡಿಯೋವನ್ನ ಅಂದಿನ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬಿಡುಗಡೆ ಮಾಡಿದ್ರು ಬಿಎಸ್ವೈ ಮಾತಾಡಿದ್ದ ಆಡಿಯೋ ಮೇಲೆ ದೇವದುರ್ಗ ಠಾಣೆಗೆ ಶಾಸಕರ ಪುತ್ರ ಶರಣಗೌಡ ದೂರು ದಾಖಲಿಸಿದ್ರು ದೂರಿನ ಮೇಲೆ ಎಫ್ಐಆರ್ ಆಗಿತ್ತು ಎಫ್ಐಆರ್ನಲ್ಲಿ ಆರೋಪಿ ನಂಬರ್ 1 ಯಡಿಯೂರಪ್ಪ ಆರೋಪಿ ನಂಬರ್ 2 ಶಿವನಗೌಡ ನಾಯ್ಕ ದೇವದುರ್ಗ ಶಾಸಕ ಆರೋಪಿ ನಂಬರ್ 3 ಪ್ರೀತಂ ಗೌಡ ಹಾಸನ ಶಾಸಕ ಸೇರಿ ನಾಲ್ವರ ವಿರುದ್ಧ ತನಿಖೆಗೆ ಹೈಕೋರ್ಟ್ ಆದೇಶ ನೀಡಿತ್ತು ಆಮೇಲೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕಿತ್ತು ಯಡಿಯೂರಪ್ಪರಿಗೂ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು ಈಗ ಇದೇ ಆಡಿಯೋ ಪ್ರಕರಣದ ತಡೆಯಾಜ್ಞೆ ತೆರವುಗೊಳಿಸಿ ತನಿಖೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಸೂಚಿಸಿದೆ ಒಂದು ಕಡೆ ಆಪರೇಷನ್ ಕಮಲದ ಕೇಸ್ಗಳು ರೀಓಪನ್ ಆಗ್ತಿದ್ರೆ ಇನ್ನೊಂದು ಕಡೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಯಡಿಯೂರಪ್ಪ ವಿರುದ್ಧವೇ ಪತ್ರ ಸಮರ ಶುರು ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸಿಎಂ ನೇರ ಹಸ್ತಕ್ಷೇಪ ಆಗ್ತಿದೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮರಿಸ್ವಾಮಿಗೆ 65 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪ ಬೀಗರು ಆಗಿರೋ ಮರಿಸ್ವಾಮಿ ಅವರಿಗೆ ಕೊಟ್ಟಿದ್ದು ರಾಜ್ಯದ ಯಾವ ಜಿಲ್ಲಾ ಪಂಚಾಯತ್ಗೂ ಇಷ್ಟು ಹಣ ಬಿಡುಗಡೆಯಾಗಿಲ್ಲ ನನ್ನ ಇಲಾಖೆ ಅನುದಾನವನ್ನ ನನಗೆ ಗೊತ್ತಿಲ್ಲದೆ ಹಂಚಿಕೆ ಮಾಡಿದ್ದಾರೆ 32 ಬಿಜೆಪಿ ಶಾಸಕರಿಗೆ 23ರಿಂದ 23 ಕೋಟಿ ರೂಪಾಯಿ 42 ಬಿಜೆಪಿ ಶಾಸಕರಿಗೆ ತಲಾ 10 ಕೋಟಿ ರೂಪಾಯಿ ಕಾಂಗ್ರೆಸ್ನ 30 ಶಾಸಕರು ಜೆಡಿಎಸ್ನ 18 ಶಾಸಕರ ಕ್ಷೇತ್ರಕ್ಕೆ 5 ಕೋಟಿ ನೀಡಿದ್ದಾರೆ ಗ್ರಾಮೀಣ ಸುಮಾರ್ಗ ಯೋಜನೆಗೆ ಎಷ್ಟು ಕೇಳಿದ್ರೂ ಅನುಮೋದನೆ ಕೊಟ್ಟಿಲ್ಲ ಸಿಎಂ ನೇರವಾಗಿ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನು ನಿಲ್ಲಿಸಲು ಸೂಚಿಸಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ಗೆ ದೂರು ಕೊಟ್ಟಿದ್ರೆ ರಾಜ್ಯಪಾಲರಿಗೂ ಸಂವಿಧಾನ ಪರಿಚ್ಛೇದಗಳನ್ನು ಉಲ್ಲೇಖಿಸಿ 4 ಪುಟಗಳ ದೂರು ಕೊಟ್ಟಿದ್ದಾರೆ ಸೊ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಕುರ್ಚಿಯ 4 ಕಾಲುಗಳು ಅಲುಗಾಡುತ್ತಿದೆ ಯಾವಾಗ ಯಾರು ಯಾವ ಕಾಲನ್ನ ಮುರಿದು ಹಾಕ್ತಾರೋ ಗೊತ್ತಿಲ್ಲ ಅಲುಗಾಡುತ್ತಿರೋ ಕುರ್ಚಿ ಕಾಲುಗಳನ್ನ ಯಡಿಯೂರಪ್ಪ ಹೇಗೆ ಭದ್ರಪಡಿಸಿಕೊಳ್ತಾರೋ ಅದೂ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ